ಲಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಉಡುಪಿಯಲ್ಲಿ ನಡೆಯಿತು. ಉಡುಪಿಯ ಮಿಷನ್ ಕಾಂಪೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಲಯ ಬಿಷಪ್ರಾದ ರೆವರೆಂಡ್ ಮೋಹನ್ ಮನೋರಾಜ್ ಹಾಗೂ ಪ್ರಶಾಂತ್ ಜತ್ತನ್ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಪ್ರಶಾಂತ್ ಜತ್ತನ್, ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಶಿಥಿಲಾವಸ್ಥೆಯಲ್ಲಿದ್ದ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯವನ್ನು ತ್ವರಿತಗತಿಯಲ್ಲಿ ನವೀಕೃತಗೊಳಿಸಲಾಗಿದೆ. ಮಿಷನ್ ಆಸ್ಪತ್ರೆ ಇತ್ತೀಚೆಗಷ್ಟೇ ಹಲವಾರು ನವೀಕರಣ ಹಾಗೂ ಆಧುನೀಕರಣ ಪ್ರಕ್ರಿಯೆಗೆ ಒಳಗಾಗಿದೆ. 94 ವರ್ಷಗಳ ಇತಿಹಾಸವಿರುವ ಈ ಆಸ್ಪತ್ರೆ ಉಡುಪಿಯ ಜನಸಮುದಾಯಕ್ಕೆ ಉತ್ತಮ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಬಂದಿದೆ ಎಂದರು. ತಜ್ಞ ಚಿಕಿತ್ಸಕರಾದ ಸುಶೀಲ್ ಜತ್ತನ್ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಮೂಲತಃ ಮಂಗಳೂರಿನವರಾದ ಇವರು 32 ವರ್ಷಗಳ ಕಾಲ ಸಂಯುಕ್ತ ರಾಷ್ಟ್ರದಲ್ಲಿ ಇದ್ದು ಪ್ರಸ್ತುತ ತಾಯ್ನಾಡಿನಲ್ಲಿ ಸೇವೆಯನ್ನು ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಉದ್ಘಾಟಿಸಿ ಮಾತನಾಡಿದ ಬಿಷಪ್ ರೆವರೆಂಡ್ ಅವರು, ನಂಬಿಕೆಯಿಂದ ಕಾರ್ಯ ಮಾಡಿದರೆ ನಾವು ಬೆಳೆಯುವುದರ ಜೊತೆಗೆ ನಾವು ಕೆಲಸ ಮಾಡುವ ಸಂಸ್ಥೆಯೂ ಬೆಳೀತದೆ. ವಲಯದ 3 ಆಸ್ಪತ್ರೆಗಳು ಅವನತಿಯ ಅಂಚಿನಲ್ಲಿದ್ದು ಪ್ರಸ್ತುತ ಎಲ್ಲಾ ಆಸ್ಪತ್ರೆಗಳು ಪ್ರಗತಿಯನ್ನ ಕಾಣುತ್ತಿದೆ. ಸುಶೀಲ್ ಜತ್ತನ್ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ ಆಸ್ಪತ್ರೆಯು ಆಧುನೀಕರಣವನ್ನ ಹೊಂದುವುದರ ಜೊತೆಗೆ ಆ ರೋಗಿಗಳಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಬಂದಿದೆ. ಈ ಸಂಸ್ಥೆಯನ್ನ ಬೆಳೆಸುವುದರಲ್ಲಿ ಎಲ್ಲ ಸಿಬ್ಬಂದಿಗಳು ಕೈ ಜೋಡಿಸಬೇಕು ಎಂದರು. ನಮ್ಮ ಜೀವನದಲ್ಲಿ ಫೇತ್ ಮತ್ತು ಆಕ್ಷನ್ ಅದು ಜೊತೆ ಜೊತೆಯಾಗಿ ಹೋಗಬೇಕು. ಇಟ್ ಗೋಸ್ ಟುಗೆದರ್ ವಿತ್ ವೆರಿ ಫ್ರೀಲಿ ಅಂಡ್ ಈಸಿಲಿ. ಕೆಲಸಗಳು ಏನಾಗ್ತದೆ ಅಂದರೆ ನಮ್ಮ ಫೇತ್ ಅದು ಇದೆ, ಅದಕ್ಕೇನು ಕೊರತೆ ಇಲ್ಲ, ಆದರೆ ನಮ್ಮ ಆ್ಯಕ್ಷನ್ ಅದಕ್ಕೆ ಕೊರತೆ ಇದೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ಆ್ಯಕ್ಷನ್ನಲ್ಲಿ ನಾವು ಹಿಂದೆ ಬಿದ್ದರೆ ನಾವು ಎಲ್ಲದರಲ್ಲೂ ಹಿಂದೆ ಬಿಡ್ತೇವೆ. ಬರೀ ನಾವು ಪ್ರಾರ್ಥನೆ ಮಾಡ್ತಾ ಕೂತ್ರೆ ಸಾಲದು, ಪ್ರಾರ್ಥನೆ ಜೊತೆಗೆ ಕೆಲಸ ಸಹ ಮಾಡಬೇಕು. ಪ್ರಾರ್ಥನೆ ಎಷ್ಟು ಅಗತ್ಯತೆ ಇದೆಯೋ ಕೆಲಸವೂ ಸಹ ಅಷ್ಟೇ ಮುಖ್ಯ. ಕೆಲ ಸಮಯದಲ್ಲಿ ಕೆಲಸ ಮಾಡುವಾಗ ನಮಗೆ ಡಿಸಿಪ್ಲಿನ್ ಇಲ್ಲ, ಯಾವುದಾದ್ರೂ ಒಂದು ಕೆಲಸ ಹಾಳಾದರೆ ತುಂಬ ಜನ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅದರಲ್ಲಿ ನನ್ನದು ತಪ್ಪಿದೆ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇದೆ. ಹಾಗೆ ಒಂದು ವಿಶೇಷ ದಿವಸ ನಮ್ಮ ನರ್ಸಿಂಗ್ ಸ್ಕೂಲಿಗೆ, ಯಾಕಂತ ಹೇಳಿದರೆ ಅವರ ಕನಸು ನನಸಾಗಿದೆ. ಅವರ ಪ್ರಾಂಶುಪಾಲರು ಬಿಎಂಎನೈಸಸ್ ಹಾಗೂ ಅವರ ಟ್ಯೂಟರ್ಸ್ನವರು ಕೆಲವು ವರ್ಷದಿಂದ ನಾನು ಬಂದದಿಂದ ಹಾಸ್ಟೆಲ್ ವಿಷಯ ಮಾತಾಡ್ತಿದ್ದರು. ಆದರೆ ಆಗ ಹಣದ ಕೊರತೆ ಇದ್ದದರಿಂದ ನಮಗೆ ಅಷ್ಟು ಅದನ್ನು ಮಾಡಲಿಕ್ಕೆ ನವೀಕರಣ ಮಾಡಲಿಕ್ಕೆ ಆಗಲಿಲ್ಲ. ನಾವು ಹಾಸ್ಪಿಟಲ್ ಮೇಲೆ ಫೋಕಸ್ ಮಾಡಿದ್ದೇವೆ ಸುಧಾರ. ಆದರೆ ಈ ಸರ್ತಿ ವಿದ್ಯಾರ್ಥಿಗಳಿಗೆ ಅಲ್ಲಿ ನಿಜವಾಗಿ ಅಷ್ಟು ಕಷ್ಟ ಇದ್ದದರಿಂದ ನಾವು ಆ ಹಾಸ್ಟೆಲನ್ನು ನವೀಕರಣಿಸಲಿಕ್ಕೆ ನಾವು ಕೈ ಹಾಕಲಿಕ್ಕೆ